ಶಾಸ್ತ್ರಗಳನ್ನೆಲ್ಲ ಬಿಟ್ಟು ಹಾಕಿ ಡೈರೆಕ್ಟ್ ಆಗಿ ತಾಳಿ ಕಟ್ಟಿಸ್ಬಿಡೋಣ ಅಂತ ಅನಿಸ್ತಿದೆ ಕಟ್ಟಿಸ್ಬಿಡು ಮತ್ತೆ ಯಾವ್ದ ಕಾಯ್ತಾ ಇದೆಯಾ ನೀನು ಅಕ್ಕ ಮತ್ತೆ ಹೇಳ್ಬೇಕು ಕ್ಷಣಕ್ಕೊಂದ್ಸಲ ಗಳಿಗೆ ಒಂದ್ಸಲ ಈ ತರ ಓಡ್ ಬಂದ್ರೆ ಕೆಡತ್ತೆ ಮುಹೂರ್ತದಷ್ಟೊತ್ತಿಗೆ ನನ್ನ ಖಂಡಿತವಾಗ್ಲೂ ಹುಚ್ಚಿ ಹಿಡಿದುತ್ತೆ ಅಂತ ನನಗ್ ಅನಿಸ್ತಿದೆ ನನ್ ಮಗ ನನ್ ಬಿ ಪಿ ರೈಸ್ ಮಾಡ್ತಿದ್ದಾನೆ ಅವನ ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ ಅದು ಚಿಕ್ಕೋನಿದ್ದಾಗ್ಲೇ ಮಾಡ್ಬೇಕಾಗಿತ್ತು ಈಗ ಹಸೆ ಮನೆ ಮೇಲೆ ಕೂತ್ ಮೇಲೆ ಅಲ್ಲ ಅಕ್ಕ ಅವನ್ ಈಗ್ಲು ಈ ಕ್ಷಣಕ್ಕೂ ಲಕ್ಷ್ಮಿ ಜೊತೆಗೆ ಮದ್ವೆ ಮುರ್ಕೊಂಡು ಕೀರ್ತಿನ ಪಡ್ಕೊಳ್ತೀನಿ ಅನ್ನೋ ಆಸೆಲಿದಾನೆ ಏನ್ ಆಸೆ ಇರೋದು ನೋಡು ವೈಷ್ಣವ್ ಏನಾದ್ರು ಆ ಕುಣಿಯೋಳ್ ಹಿಂದೆ ಕುಣಕೊಂಡು ಹೋದ್ರೆ ನಾ ಸುಮ್ನಿರಲ್ಲ ಕಾಲ್ ಮುರಿತೀನಿ ಯಾವುದೇ ಕಾರಣಕ್ಕೂ ಈ ಮದ್ವೆ ನಿಲ್ಲಲ್ಲ ಆ ನಂಬಿಕೆ ನನಗಿದೆ ನನ್ ಕ್ಷಣ ಕ್ಷಣಕ್ಕೂ ನಂಬಿಕೆ ಕಮ್ಮಿ ಆಗ್ತಾ ಇದೆ ಕಣೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಎಲ್ಲಿ ಪುಟ್ಟ ಲಕ್ಷ್ಮಿನ ಮದ್ವೆ ಆಗಲ್ವೋ ಏನೋ ಅಂತ ಭಯ ಆಗ್ತಾ ಇದೆ ಆದ್ರೆ ಕಪಾಳಕ್ ನಾಲ್ಕು ಬಾರ್ಸಿ ಹಸೆ ಮನೆ ಮೇಲೆ ಕೂಡ್ಸೋದು ಇನ್ನೇನು ಈಗಲೂ ಹೆಚ್ಚು ಕಮ್ಮಿ ನಾವು ಅದನ್ನೇ ಮಾಡ್ತಾ ಆದ್ರೆ ಈ ಬಲ್ವಂತದ್ ಮದ್ವೆ ಉಳಿಯುತ್ತಾ ಉಳಿಯುತ್ತೆ ನನಗೆ ನನ್ ಮಗನ್ ಮೇಲೆ ಇಲ್ದಿರೋ ಕಾನ್ಫಿಡೆನ್ಸ್ ನಿನಗೆ ಹೇಗಕ್ಕ ಅದ್ ಯಾವ ಶಕ್ತಿ ನಿನಗೆ ಇಷ್ಟೊಂದು ಕಾನ್ಫಿಡೆನ್ಸ್ ಕೊಡ್ತಾ ಇದೆ ಶಕ್ತಿ ಅಲ್ಲ ಕಣೆ ಭಕ್ತಿ ಆ ಭಕ್ತಿನೇ ನನ್ನ ನಂಬಿಕೆಗೆ ಮೂಲ ನನ್ನ ಸೊಸೆನೆ ನನ್ನ ನಂಬಿಕೆ ಕಣೆ ನೋಡ್ದಿಯಲ್ಲ ಎಷ್ಟು ಕಷ್ಟ ಪಡ್ತಿದ್ದಾಳೆ ಅವಳ ತಂಗಿಗ್ ಮದ್ವೆ ಆಗ್ಲಿ ಅಂತ ಪಾಪದ ಹೆಣ್ಣದು ಅವಳ ಭಕ್ತಿಗೆ ಯಾವ ದೇವರಾದ್ರೂ ಸೋಲ್ದೇ ಇರ್ತಾನ ಹಸು ಕಣೆ ಅವಳು ಆ ಹಸು ಬೇಡದ್ರೆ ಯಾವ ದೇವರಾದ್ರೂ ಕರಗದೆ ಇರ್ತಾನ ಇವುಳಿಗಿರೋ ಮನಸ್ಸಿಗೆ ಆ ದೇವರು ಅವಳ ತಂಗಿಗೆ ಕೆಟ್ಟದಾಗೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ ದೇವ್ರೇನು ನಾನು ಬಿಡಲ್ಲ ನೀನ್ ತಲೆ ಕೆಡ್ಸ್ಕೋಬೇಡ ಭಾಗ್ಯನ ಒಳ್ಳೆ ಮನ್ಸಿಗೆ ಒಳ್ಳೇದಾಗ್ಬೋದೇನೋ ಆದ್ರೆ ನಿಮ್ ತಂಗಿಗೂ ಆ ಒಳ್ಳೆ ಮನ್ಸು ಬೇಕಲ್ಲ ಕುಸ್ಮತ್ಗೆ ಐ ಮೀನ್ ದೇವರಿಗೆ ಭಾಗ್ಯನ್ ಒಳ್ಳೆ ಮನ್ಸಿಗಿಂತ ನಿಮ್ ತಂಗಿ ಕೆಟ್ಟ ಕರ್ಮನೆ ಜಾಸ್ತಿ ಕಾಣಿಸಿದ್ರೆ ಅಂತ ದೇವ್ರು ಆ ಕರ್ಮಕ್ಕೆ ಫಲ ಕೊಡೋ ಬಗ್ಗೆ ಯೋಚನೆ ಮಾಡಿದ್ರೆ ಏನ್ ಮಾಡ್ತೀರಾ

ನಮ್ ತಾಯಿ ನಿಮ್ ತಂಗಿ ಕೊಟ್ಟು ನೋವಿಂದ ಕೊರ್ಗಿ ಕೊರ್ಗಿ ಸತ್ರು ಅನ್ನೋದು ಸುಳ್ಳಾಗಲ್ಲ ಕುಸ್ಮತ್ಗೆ ಕಾವೇರಿಯತ್ಗೆ ನೀವೇನೋ ಪಿತೂರಿ ಮಾಡ್ತಿದ್ದೀರಾ ಅಂತ ಗೊತ್ತು ಆದ್ರೆ ಈ ಸುಪ್ರೀತಾ ಇರೋ ತನಕ ನಿಮ್ ಪಿತೂರಿ ಈ ಮದ್ವೆ ಎರಡೂ ನಡಿಯಲ್ಲ ದೇವ್ರ್ ಕೊಡ್ತಾನೋ ಬಿಡ್ತಾನೋ ಆದ್ರೆ ನಾನಂತೂ ನಿಮ್ ಕರ್ಮಕ್ ಫಲ ಕೊಟ್ಟೆ ಕೊಡ್ತೀನಿ ಅದಕ್ಕೆ ನಾನ್ ಯಾವ ಮುಲಾಜು ಇಲ್ದೆ ಯಾರನ್ ಬೇಕಿದ್ರು ಬಲಿ ಹಾಕ್ತೀನಿ ಹಲೋ ಗೌಡ್ರೆ ಹೇಳಿ ಅಯ್ಯೋ ನೀವೇನು ಯೋಚನೆ ಮಾಡಬೇಡಿ ಗೌಡ್ರೆ ನಾನು ಅಲ್ಲಿಗೆ ಬರ್ತಿದ ಹಾಗೆ ನಿಮ್ ದುಡ್ಡು ಕೊಟ್ಬಿಡ್ತೀನಿ ಗೌಡ್ರೆ ಆದ್ರೆ ನಮ್ದು ತುಂಬಾ ದೊಡ್ಡ ಬಳಗ ಎಲ್ಲ ವ್ಯವಸ್ಥೆ ಚೆನ್ನಾಗ್ ಆಗುತ್ತೆ ಅಲ್ವಾ ನಿಮ್ಮನ್ನೇ ನಂಬಿದೀನಿ ಗೌಡ್ರೆ ನಮ್ ತಂಗಿ ಮದ್ವೆ ಒಂದು ಚೆನ್ನಾಗಿ ಮಾಡ್ಕೊಟ್ಬಿಡಿ ನಿಮಗ್ ಪುಣ್ಯ ಬರುತ್ತೆ ಸರಿ ಗೌಡ್ರೆ ಸರಿ ಅಯ್ಯೋ ಎಲ್ಲ ಮಾತಾಡದೆ ಅಡಿಗೆ ಭಟ್ರ ಬಗ್ಗೆ ಕೇಳೋದೇ ಮರ್ತದ್ನಲ್ಲ ಗೌಡ್ರೆ ನಾನೇ ಭಾಗ್ಯ ಅದು ಎಲ್ಲ ಮಾತಾಡಿದೆ ಭಟ್ರು ಬಗ್ಗೆ ಕೇಳೋದೇ ಮರ್ತೋಯ್ತು ಅಡುಗೆ ಭಟ್ಗೆ ಹೇಳ್ತೀರಿ ಅಲ್ವಾ ಗೌಡ್ರೆ ಚೆನ್ನಾಗಿ ಚೆನ್ನಾಗಿ ಮಾಡ್ತಾ ಇರ್ತಾನೆ ಹಾ 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 ಪಟ್ಟಿ ಎಲ್ಲ ನಾನು ಕಳಿಸ್ಕೊಟ್ಟಿದ್ದೀನಿ ಸರಿ ಇಡ್ತೀನಿ ಗೌಡ್ರೆ ಇನ್ನೇನಾದರೂ ಇದ್ರೆ ಮತ್ತೆ ಫೋನ್ ಮಾಡ್ತೀನಿ ಇನ್ನೊಂದೆರಡು ದಿನ ನೀವು ನನ್ನನ್ನು ಸಹಿಸ್ಕೋಬೇಕು ಅದು ನನ್ನ ತಂಗಿ ಮದುವೆ ಅಲ್ವಾ ಸ್ವಲ್ಪ ಭಯ ಗಡಿ ಬಿಡಿ ಎಲ್ಲ ಜಾಸ್ತಿ ಸರಿ ಗೌಡ್ರೆ ಸರಿ ಸರಿ ಹಾ ಸಿನಣ್ಣ ಅಯ್ಯೋ ಇಲ್ಲ ಸಿನಣ್ಣ ಬೇಡ ಬೇಡ ಅಷ್ಟೊಂದೆಲ್ಲ ಸಮಯ ಎಲ್ಲಿದೆ ನಮ್ಮ ಹತ್ರ ಇದು ಚಪ್ರ ತೆಂಗಿನ ಗರಿ ತಂದ್ರ ಅದೊಂದು ನೀವೇ ನೋಡ್ಕೋಬೇಕು ಸಿನಣ್ಣ ಹಲೋ ಅಲೋ ಸಿನ ಸೀನಣ್ಣ ಹಂಗೆ ಬರ್ತಾ ಉಪ್ಪಿಟ್ಟು ರವೆ ಶಾವ್ಗೆ ಆಮೇಲೆ ಟೀ ಪುಡಿ ಕಾಫಿ ಪುಡಿ ಲೀಟರ್ ಹಾಲು ತಂದ್ಬಿಡಿ ಸಿನಣ್ಣ ಬಂದವ್ರಿಗೆ ಜಾಸ್ತಿ ಇಲ್ಲ ಅಂದ್ರೂ ಸಿಂಪಲ್ ಆಗಿ ಇಷ್ಟಾದ್ರೂ ಕೊಡ್ಬೇಕಲ್ವಾ ಸರಿ ಸರಿ ಅಪ್ಪ ನಾಗರಾಜ ನಾನ್ ನಿಂಗ್ ಏನೇನ್ ಹರ್ಕೆ ಹೋಗ್ತಿದ್ನೋ ಎಲ್ಲಾನು ತೀರಿಸ್ತೀನಿ ಆದ್ರೆ ನನ್ ಲಡ್ಡು ಮದ್ವೆ ಒಂದು ಹೂ ಎತ್ತದಾಗಿ ಆಗೋ ತರ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದಪ್ಪ ನೀನೇ ನಂಬಿದೀನಿ ನನ್ನಪ್ಪ ನನಗೆ ನಿಮ್ ಅರ್ಥ ಆಗತ್ತೆ ಆದ್ರೆ ಎಲ್ಲ ಬೇಗ ಆಗ್ತಿದೆಯಲ್ಲ ಈ ಮಧ್ಯೆ ಸಮಯ ಎಲ್ಲಿದೆ ಹೇಳಿ ನಿಶ್ಚಿತಾರ್ಥ ಆಯ್ತು ಇವತ್ ಬೆಳಿಗ್ಗೆ ಕಂಕಣ್ ಶಾಸ್ತ್ರ ಆಯ್ತು ಈಗ ಅರ್ಶನ್ ಶಾಸ್ತ್ರ ಅಂತ ಹೇಳ್ತಿದ್ದಾರೆ ನನಗ್ ಮಾತಾಡಕ್ಕೆ ಟೈಮೇ ಸಿಗ್ತಿಲ್ಲ ನನಗೂ ಮಾತಾಡ್ಬೇಕು ಅಂತ ಇರುತ್ತಲ್ವಾ ನನ್ಗೂ ಟೈಮ್ ಇಲ್ಲ ಅಂತ ಗೊತ್ತು ಅದೇ ಹಾಗಂತ ಮಾತಾಡದೆ ಇರಕ್ ಆಗತ್ತ ಅಷ್ಟು ಗೊತ್ತಾಗಲ್ವಾ ಹೇಳಿ ಲಗ್ನ ಪತ್ರಿಕೆ ಲಗ್ನ ಪತ್ರಿಕೆ ಅಷ್ಟು ದೊಡ್ಡ ಆಗ್ತಿದೆ ನೋಡಿದ್ರೆ ಟೈಮ್ ಇಲ್ಲ ಅಯ್ಯೋ ಇದೆಲ್ಲ ಆಗಿ ಕೊಟ್ಟಿಲ್ಲ ಅದಕ್ಕೆ ಇವ್ರೇನಾದ್ರೂ ನನ್ಗೆ ಮದ್ವೆನೇ ಇಷ್ಟ ಇಲ್ಲ ಅಂತ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದಾರೋ ಹೇಗೆ ನೋಡಿ ಮಹಾಲಕ್ಷ್ಮಿ ನಂಗೆ ಸುತ್ತಿ ಬಳಸಿ ಮಾತಾಡೋದು ಇಷ್ಟ ಇಲ್ಲ ನೈರ್ವಾಗಿ ಕೇಳ್ತೀನಿ ಆ ಲೆಟರ್ ಬರ್ದಿರೋದೆಲ್ಲ ನಿಮ್ಗೆ ಇಷ್ಟ ಇದೆ ಅಲ್ವಾ ಹೇಳಿ ನೀವ್ ಆಡೋದು ಈಗ ಸೈಲೆಂಟ್ ಆಗಿರೋದೆಲ್ಲ ನೋಡಿದ್ರೆ ನನಗೆ ತುಂಬಾ ಯೋಚನೆ ಆಗ್ತದೆ ಹಾಗಂತ ನೀವ್ ಇದೆ ತಿಳ್ಕೊಬೇಡಿ ನಾನಿದ ಅವತ್ತೇ ಹೇಳಿದ್ದೆ ಅಲ್ವಾ ಅವತ್ ಹೇಳಿದ್ರಿ ನಿಜ ಆದ್ರೆ ಇವತ್ ನೀವು ಬೇರೆ ತರನೇ ಇದ್ದೀರಿ ನಿಮ್ ಮನ್ಸಿ ಅರ್ಥ ಆಗ್ತಿಲ್ಲ ಮಹಾಲಕ್ಷ್ಮಿ ನನ್ಗೆ ಒಂದ್ ಕೈಗೆ ಸಿಗಲ್ಲ ಒಂದ್ ಮಾತಾಡಲ್ಲ ಮುಂದೇನು ಅಂತ ಹೇಳಲ್ಲ ಈಗ ನಿಮ್ ಪಡ ನೀವಿದ್ರ ನನ್ಗೇನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ಅದಕ್ಕೆ ಸುಮ್ನಿದ್ದೆ ಅದು ಅಲ್ಲದೆ ಎಲ್ರೂ ಇಲ್ಲೇ ಇದ್ದಾರೆ ಸುತ್ತಲೂ ಜನ ಎಲ್ರ ಮಧ್ಯೆ ನಾನ್ ಹೇಗ್ ಮಾತಾಡ್ಲಿ ಹೇಳಿ ಅದ್ಕೆ ಕಣ್ರಿ ಫೋನ್ ಅಂತ ಇರೋದು ಅದ್ರಲ್ಲಾದ್ರು ಮಾತಾಡ್ಬೇಕು ತಾನೆ ನಾನೇ ಕಾಲ್ ಮಾಡಿದ್ರು ನೀವ್ ಸಿಕ್ತಿಲ್ಲ ಸ್ವಿಚ್ ಆಫ್ ಅಲ್ಲ ರೀ ಇವಾಗ ಮಾತಾಡ್ದೆ ಇನ್ ಯಾವಾಗ್ ಮಾತಾಡೋದು ನಾವು ಸಾರಿ ನಿನ್ನೆ ಏನೋ ಮಾಡ್ಬೇಕಾದ್ರೆ ಮೊಬೈಲ್ ಕೆಳಗ್ ಬಿ ದೊಡ್ದು ಅದಕ್ಕೆ ನಿಮಗೆ ಕಾಲ್ ಮಾಡಕ ಆಗಿಲ್ಲ ನೀವು ಬೇಜಾರ್ ಮಾಡ್ಕೋಬೇಡಿ ಬೇಜಾರ್ ರೀ ನೀವು ಫೋನ್ಗೂ ಸಿಕ್ತಿಲ್ಲ ಅಂತ ಎಷ್ಟು ಒದ್ದಾಟ ಆಗಿತ್ತು ಗೊತ್ತಾ ನೀವು ಸೈಲೆಂಟ್ ಆಗಿದ್ರೆ ನನ್ನ ಜೀವನೇ ಹೋರ್ನಂಗಾಗತ್ತೆ ಮಹಾಲಕ್ಷ್ಮಿ ಇದು ನಾವು ವಿಬ್ರೆ ಮಾಡ್ಬೇಕಾಗಿರೋ ಕೆಲಸ ನೀವು ನನ್ನ ಜೊತೆಗೇ ಇರಬೇಕು ಅದು ಬಿಟ್ಟು ನೀವು ನಿಮ್ಮ ಪಾಡಿಗೆ ಇದ್ದು ನನ್ನ ಒಂಟಿ ಮಾಡಿದ್ರೆ ನಂಗೆ ಭಯನೇ ಆಗುತ್ತೆ ಎಲ್ ಮನ್ಸ್ ಬಿಡ್ತೀರಾ ಅಂತ ಅಕ್ಕಮ್ಮ ಇದನ್ನೆಲ್ಲ ನೀನ್ ಕೇಳಿಸ್ಕೋಬೇಕಿತ್ತು ಅದೇನೇ ಅತ್ತೆ ನಾನ್ ಫಸ್ಟ್ ಲಕ್ಷ್ಮಿ ಹತ್ರ ಮಾತಾಡ್ದೆ ನನಗ್ ನಾನು ಏನೇನೋ ಅನ್ಕೊಂಡು ಯಾವ ನಿರ್ಧಾರಕ್ಕೂ ಬರಲ್ಲ ನನ್ಗೆ ಈ ಕ್ಷಣಕ್ಕೂ ಲಕ್ಷ್ಮಿ ನಮಗ್ ಮೋಸ ಮಾಡ್ತಿಲ್ಲ ಅಂತಾನೆ ಅನಸ್ತಾ ಇದೆ ದೊಡ್ಡಂತರ ಮಾತಾಡ್ಬೇಡ ಬೈಷ್ಣಾವ್ ಎಲ್ರು ನೀನ್ ಅನ್ಕೊಂಡಷ್ಟು ಒಳ್ಳೆಯವ್ರು ಇರಲ್ಲ ಒಳ್ಳೇದು ಕೆಟ್ಟದೋ ಎಲ್ಲ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ ಅತ್ತೆ ಅಲ್ಲಿವರೆಗೂ ನೀವು ಸುಮ್ಮನಿರಿ ಏನೋ ಮಾತಾಡ್ಬಿಟ್ಟು ನಾನು ಹೋಗಿ ಮಾತಾಡ್ಕೊಂಡ್ ಬರ್ತೀನಿ ಹೋಗು ಎಲ್ರು ಮಧ್ಯೆ ಹೋಗು ಅಲ್ಲಿ ಯಾರೋ ಸಿಕ್ಲಿ ನಿನ್ನ ಕೈಲಿ ಇನ್ನೊಂದು ಶಾಸ್ತ್ರ ಮಾಡಿಸ್ಲಿ ಮತ್ತೆ ಹೋಗದೆ ಹೇಗೆ ಮಾತಾಡೋದು ಅವಳನ್ನೇ ಈ ಕಡೆ ಕರ್ಸೋ ಅದು ಹೇಗೆ 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 ಅಂತ ಎಲ್ಲದಕ್ಕೂ ನನ್ನನ್ನೇ ಕೇಳಿದ್ರೆ ನಾನು ಲಿಸ್ಟ್ ಮಾಡ್ಕೊಂಡ್ ಬಂದಿದ್ದೀನಾ ಅಲ್ಲಿಂದ ಇಲ್ಲಿ ಕರ್ಕೊಂಡ್ ತಾನೆ ಈಗ ನೀನೇ ಏನಾದರೂ ಮಾಡು

ಕರಿಬೇಕಾ ಹ್ಮ್ ಅವ್ರ ಹತ್ರ ಹೋಗಿ ನಾನ್ ಬಂದಿದೀನಿ ಅಂತ ಹೇಳ್ತೀಯಾ ಚಿಕ್ಕಿ ಇದನ್ನಕೊಂಡ್ ಹೋ ಜೋರ ಕೂಗ್ಬೇಡ ಇಲ್ಲಿಂದ ಕೂಗದಾದ್ರೆ ನಾನೇ ಕೂಗಲ್ವಾ ಒಳಗಡೆ ಹೋಗಿ ಯಾರಿಗೂ ಗೊತ್ತಾಗ್ದಂಗೆ ಮೆತ್ತ ಕರಿಬೇಕು ಯಾಕೆ ಯಾಕೆ ಮತ್ತ ಕರಿಬೇಕು ಏನೋ ವಿಷಯ ಇದೆ ಹೋಗೋ ನಾನು ಚಾಕ್ಲೇಟ್ ಕೊಡ್ತೀನಿ ಆಯ್ತಾ ಸಾಕು ನಿಲ್ಸಿ ಹುಡುಗಿಯರ್ ಮಾತಾಡಕ್ ಶುರು ಮಾಡಿದ್ರೆ ನಿಲ್ಸೋದೇ ಇಲ್ಲ ಮಡ್ಲಕ್ಕಿ ಶಾಸ್ತ್ರ ಮಾಡ್ಬೇಕು ಬನ್ನಿ ಇಬ್ರು ಫ್ರೆಂಡ್ಸು ಕರ್ಕೊಂಡೋಗಿ ಕೂತ್ಕೊಮ್ಮ ಆ ಕಲ್ಶಾನ ಬಲ್ಗಡೆಗಿಡ್ಬೇಕಮ್ಮ ಮದ್ವೆ ಆಗಿ ಚೆನ್ನಾಗಿರೋ ಲಕ್ಷ್ಮಿ ಹುಟ್ಟಾಗಿಂದ ಏನೇನ್ ಕಷ್ಟ ಇತ್ತು ಅದೆಲ್ಲ ದೂರ ಆಗ್ಲಿ ನಿನ್ನಿಂದ ನಿನ್ ಗಂಡನ್ ಅದೃಷ್ಟ ಕುಲ್ಲಾಯಿಸ್ಲಿ ಅಯ್ಯ ಇವಳು ಹುಟ್ಟಾನೆ ದುರದೃಷ್ಟನ ಹೊತ್ಕೊಂಡು ಹುಡ್ದವಳು ಬೆಳಿಗ್ಗೆ ಇವಳು ಮುಖ ನೋಡಿದ್ರೆ ಚಿನ್ನ ಮುಟ್ಟಿದ್ರು ಮಣ್ಣ ಆಗತ್ತೆ ಇನ್ ಇವ್ನ ಕಟ್ಕೊಂಡವನು ಅದೃಷ್ಟ ಕಾಣೋದ್ ಅಷ್ಟ್ರಲ್ಲೇ ಇದೆ ನೀವು ಸ್ವಲ್ಪ ಸುಮ್ನ ಇರ್ತೀರಾ ನಿಮ್ದ್ ಯಾಕೋ ಅತಿ ರೀ ಸುನಂದ ಈ ತರ ಎಲ್ಲಾ ಮಾತಾಡ್ತೀನಲ್ಲ ಒಂದು ಸಮಯ ಸಂದರ್ಭ ಬೇಡ್ವಾ ಅದ್ ಏನ್ ನಾಲ್ಕಿಯಪ್ಪ ನಿಮ್ದು ಬೀಗ್ರೆ ಆಚಾರ ನಾಲ್ಗೆ ಬಾಯಿಗೆ ಬಂದಂಗ ಮಾತಾಡುತ್ತೆ अथवा ताऊ हारे क्या की हाथीरो आकमा आको लड्डू ನೀನ್ ಹೋಗೋ ಮನೆಯಲ್ಲಿ ನಿನಗೆ ಒಳ್ಳೇದಾಗ್ಲಿ ನೀನ್ ಹಚ್ಚೋ ದೀಪ ಸದಾ ಹೀಗೆ ಬೆಳಗ್ತಾ ಇರ್ಲಿ ನೀನ್ ಈ ಗಳಿಗೆಲಿ ಎಷ್ಟು ಖುಷಿಯಾಗಿದ್ಯೋ ಈ ಖುಷಿ ನಗು ಯಾವತ್ತೂ ಮಾಸ್ತೇ ಇರ್ಲಿ ಹೋಗೋ ಮನೆಯಲ್ಲಿ ಖುಷ್ ಖುಷಿಯಾಗಿ ಸಂಸಾರ ಮಾಡ್ಕೊಂಡಿರೋ ಲಡ್ಡು ಭಾಗ್ಯ ನೀ ಹೇಳಿದ್ದೆಲ್ಲ ಲಕ್ಷ್ಮೀಗ್ ಆಗುತ್ತೆ ಬಿಡು ಆ ಸುನಂದ ಮುಕ್ತಿ ಸಿಗತ್ತೆ ನಿನ್ ತಂಗಿ ಗಂಡನ ಮನೇಲಿ ಚೆನ್ನಾಗಿರ್ತಾಳೆ ಏನೋ ಇಷ್ಟ ಚನ್ನಾ ಕಂತ್ತಿದಾಳು ನೋಡು ಸೋಬನ ಸೋಬನ ಉತ್ತರ ಗೌರಿಗೆ ಸೋಬನ ಸೋಬನ ಉತ್ತರ ಗೌರಿಗೆ ಮುBIND ಸೋಬನ ಹಿವೆನಿ ನಕ್ಕಲಿಕ್ಕೆ ಠಕ್ಕಿ ಇದನ್ನ ದೇವರ ಮನೆಯಲ್ಲಿ ಇಡಬೇಕು ನೆಲದ ಮೇಲೆ ಇಡಕೂಡದು ಸರಿ ಸುನಂದಾ ಪೂಜಾ ದರ್ಶ್ನ ಕುಟ್ಟಬೇಕು ಎಲ್ಲ ತಯಾರಾಗಿದೆ ಹೋಗಿ ಹ್ಮ್ ಬಾರೆ ಆ ನುಣ್ಣಗ್ ಆಗ್ಬೇಕು ಚೆನ್ನಾಗ್ ಕುಟ್ಟಿ ದೊಡ್ಡ ಚಾಕಲೇಟ್ ಬೇಕು ಹ್ಞೂ ಕಣೋ ಕೊಡಿಸ್ತೀನಿ ಹೋಗು ಸರಿ ಚೇರಿ ಹೋಗ್ತೀನಿ ಇವ್ನಾದಿನ್ನೇನ್ ಮಾಡ್ತಾನೋ ಏನು ನನ್ನ ಬನ್ನಿ ಬನ್ನಿ ಹೇಳ್ತೀನಿ ಬನ್ನಿ ಏ ಏ ಗುಡಣ್ಣ ಚಿಕ್ಕಿನ್ ಎಲ್ ಕರ್ಕೊಂಡು ಹೋಗ್ತಿದ್ಯಾ ಅದು ಅವ್ರು ಬರ್ಲಿ ನಾನು ಹೇಳ್ತೀನಿ ಚಿಕ್ಕಿ ಬನ್ನಿ ಬಿಡು ಕೈ ಚಿಕ್ಕಿನ ಇಲ್ಲ ಕಡ್ಲೆ ಬರ್ಫಿನೂ ಇಲ್ಲ ಏನ್ ಚಿಕ್ಕಿಗೆ ಎಲ್ಲಿ ಕರ್ಕೊಂಡು ಹೋಗ್ತಿದೀಯಾ ಅದು ಅಜ್ಜಿ ನಾನು ಏನ್ ಅಜ್ಜಿಗೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಬಿಡ್ತೀನಿ ನಾನಲ್ಲ ಚಿಕ್ಕಪ್ಪ ಹೇಳಿದ್ದು ಅವರು ಚಿಕ್ಕಿನ ಕರ್ಕೊಂಡ್ ಬರಕ್ ಹೇಳಿದ್ದು ಚಿಕ್ಕಪ್ಪನ ಎಲ್ಲಿದಾನೆ ನೀನು ಚಿಕ್ಕಪ್ಪ ಏ ಗುಣಣ್ಣ ವೈಷ್ಣವ್ ಬಂದಿದ್ದನಾ ಅಲ್ಲೇ ಇದ್ದಾರೆ ಅವರೇ ಚಿಕ್ಕಿನಾಗ ಕರ್ಕೊಂಬರೋಕ್ ಹೇಳಿದ್ದು ಕಾವೇರಿ ಸುಪ್ರೀತಾ ಕಾವೇರಿ ಎಲ್ಲಿ ಹೋದ್ರೆ ನೀವು ಹೊರಗಡೆ ಎಲ್ಲರೂ ಕಾಯ್ತಿದ್ದಾರೆ ಎಲ್ಲಿ ಹೋದ್ರೆ ಇವರು ಎಲ್ಲಿ ಹೋದ್ಲು ಅಲ್ಲ ಮಗನ ಕರ್ಕೊಂಡ್ಬರ್ತೀನಿ ಅಂತ ಹೋದವಳು ಪತ್ತೇನೆ ಇಲ್ಲ ಅಮ್ಮ ವೈಷ್ಣವ್ ಎಲ್ಲೂ ಕಾಣಿಸ್ತಾ ಇಲ್ಲ ಕಾಣಿಸ್ತಿಲ್ಲ ಅಂದ್ರೆ ಎಲ್ಲಿ ಹೋಗ್ತಾನೆ ಇವಾಗ ಗೊತ್ತಿಲ್ಲ ಆದ್ರೆ ಆ ಸುಪ್ರೀತಾನು ಮನೇಲಿಲ್ಲ ಅವಳೇ ಅವನ ಎಲ್ಲೋ ಕರ್ಕೊಂಡು ಹೋಗಿದ್ದಾಳೆ ಅಂತ ನನಗ್ ಅನಿಸ್ತಿದೆ ನಾವ್ ಯಾವ್ದನ್ನ ಮಾಡಬೇಡ ಮಾಡ್ಬೇಡ ಅಂತೀವೋ ಅವಳು ಅದನ್ನೇ ಮಾಡ್ತಾ ಇದ್ದಾಳೆ ವೈಷ್ಣವ್ನ ಅವಳೇ ಹಾಳು ಮಾಡ್ತಿರೋದು ನಾನಿನ್ನು ಯಾವ ತರ ಅವಳಿಗೆ ಹೇಳಲಿ ಪರಿಸ್ಥಿತಿನ ಅರ್ಥನೆ ಮಾಡ್ಕೊಳ್ಳಲ್ಲ ನನ್ನ ಮಗನ ತಲೆ ಕೆಡ್ಸಿ ಈ ಮದ್ವೆ ನಿಲ್ಸೋದ್ರಲ್ಲಿ ಅವಳಿಗೆ ಯಾವ ಖುಷಿ ಇದೆಯೋ ನನಗ್ ಅರ್ಥ ಆಗ್ತಾ ಇಲ್ಲ ಈ ಮದ್ವೆ ಒಂದಾಗ್ಲಿ ಆಮೇಲೆ ಅವಳನ್ನ ವಿಚಾರಸ್ಕೊತೀನಿ